ಇವತ್ತು ಅವರಿಬ್ಬರು ಘಟಾನುಘಟಿ ನಾಯಕರ ನಡುವೆ ನಡೆದಂತ ವಾಕ್ ಸಮರ ನೋಡ್ತಾ ಇದ್ರೆ ಅಲ್ಲಾರಿ ಅಧಿಕಾರ ಇದ್ದಾಗ ಒಂದತರ ಅಧಿಕಾರ ಇಲ್ಲದೇ ಇರಬೇಕಾದ್ರೆ ಇನ್ನೊಂದತರನ ಕುರ್ಚಿಯಲ್ಲಿ ಇದ್ದಾಗ ಒಂದು ಕುರ್ಚಿ ಕುರ್ಚಿ ಬಿಟ್ಟು ಬಂದ ಮೇಲೆ ಮತ್ತೊಂದು ಮಾತುಗಳು ಆಡಕ್ಕೆ ಶುರುವಾಗ್ತಿದ್ರು ದೋಸ್ತಿ ಸರ್ಕಾರದಲ್ಲಿ ಬೈ ಬೈ ಅಂತಿದ್ದವರು ಇವತ್ತು ದುಶ್ಮನಗಳಾಗಿದ್ದಾರೆ ಒಟ್ಟಿಗೆ ಕೈಕುಲುಕಿ ಮೈತ್ರಿ ಆಡಳಿತ ನಡೆಸಿದವರು ಇವತ್ತು ನಾನಾ ನೀನಾ ಅಂತ ತೊಡೆ ತೊಡ್ತಾ ಇದ್ದಾರೆ ಮಾಜಿ ಸಿಎಂ ಗಳ ವಾಕ್ ಸಮರ ಹೇಗಿತ್ತು ಅಂತೀರಾ ಈ ಸ್ಟೋರಿ ನೀವು ನೋಡಲೇಬೇಕು ಕುಕ್ಕಿದ್ದಲ್ಲೋ ನೀನೇ ಸಾಕಿದ ಗಿಳಿ ಸಾಕಂತ ದೇವೇಗೌಡರಿಗೆ ಯಾರ್ಯಾರು ಕುಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿದಾಗ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಸಿದ್ದರಾಮಯ್ಯನವರಿಂದ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಕುಮಾರಸ್ವಾಮಿ ಈಗ ನಾಟಕ ಆಡ್ತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈಗ ಹದ್ದು ಗಿಣಿಗಳು ಬಂದುಬಿಟ್ಟಿವೆ ಏಟಿಗೆ ಎದಿರೆಟು ಗುಂಡಿಗೆ ಸಿಡಿಗುಂಡು ರಾಜ್ಯ ರಾಜಕಾರಣದಲ್ಲಿ ಈಗ ಸಿದ್ದು ಹೆಚ್ಡಿಕೆ ವಾಗ್ಯುದ್ಧದ ಗುಡುಗು ಮಿಂಚು ನಿನ್ನೆ ಹೆಚ್ಡಿಕೆ ಹೇಳಿದ್ದ ಗಿಣಿ ಹದ್ದಿನ ಮಾತಿಗೆ ಸಿದ್ದರಾಮಯ್ಯ ಟ್ವೀಟ್ ಹೆಚ್ಚು ಹಚ್ಚಿದೆ ಮುಂದಿನದೆಲ್ಲ ಮಾತಿನ ಬೆಂಕಿಯುಂಡೆಗಳು ಟಗರಿನ ಈ ಟ್ವೀಟ್ನ ಕಿಚ್ಚಿಗೆ ತುಪ್ಪ ಸುರಿದಿದ್ದು ಹೆಚ್ಡಿಕೆ ವಾಗ್ಬಾಣ ಹಾಗಾದ್ರೆ ಏನಿದು ಹದ್ದು ಗಿಳಿಯ ಕಾಳಗ ಅನ್ನೋದನ್ನ ನೋಡಿ ಹದ್ದು ಗಿಣಿ ಸಮರ ಒಂದು ನಾನು ಸಿದ್ದರಾಮಯ್ಯನ ಸಾಕಿದ ಗಿಣಿ ಅಲ್ಲ ನಾನು ನನ್ನನ್ನು ಸಾಕಿರತಕ್ಕಂತದ್ದು ಈ ರಾಮನಗರ ಜಿಲ್ಲೆ ಜನ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಹದ್ದು ಗಿಣಿ ಸಮರ ಎರಡು ಸಿದ್ದರಾಮಯ್ಯನವರನ್ನ ಮತ್ತು ಅಂತ ಹಲವಾರು ನೂರಾರು ಗಿಣಿಗಳನ್ನು ಸಾಕ್ತಂತ ದೇವೇಗೌಡರಿಗೆ ಯಾರ್ಯಾರು ಕುಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿದಾಗೆ ಕುಮಾರಸ್ವಾಮಿಗೆ ಪಾಪ ಏನು ಮಾತಾಡ್ತಾರೆ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಹದ್ದು ಗಿಣಿ ಸಮರ ಮೂರು ಸಿದ್ದರಾಮಯ್ಯನವರಿಂದ ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರು ಅವರು ತಗೊಂಡಂತ ತೀರ್ಮಾನನ ಸಿದ್ದರಾಮಯ್ಯನವರು ಸಹಿಸಿಕೊಳ್ಳಲಿಲ್ಲ ಇಲ್ಲೇ ಈ ಸರ್ಕಾರ ಹೋಗ್ತಿತ್ತಾ ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ಅವರು ಹೇಳಿದ್ದಾರೆ ಈಗ ಯಾರದು ನಾಟಕ ಅವರ ನಾಟಕನ ನಮ್ಮ ನಾಟಕನ ಹತ್ತು ಗಿಣಿ ಸಮರ ನಾಲ್ಕು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಗಡೆ ಇವತ್ತು ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷನ ಉಳಿಸಿ ಬೆಳೆಸಿದೀವಲ್ಲ ಸಿದ್ದರಾಮಯ್ಯನವರಿಗೆ ಬೆಳೆಸಕ್ಕೆ ಹೇಳಿ ನೋಡೋಣ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ನ ಶಕ್ತಿಯಲ್ಲ ದಾರೆ ಇರೋದು ಕಾಂಗ್ರೆಸ್ ಶಕ್ತಿ ದಾರೆ ಇರಿಸ್ಕೊಂಡ ಮೇಲೆ ಆ ಪಕ್ಷ ನಿರ್ನಾಮ ಮಾಡಕ್ಕೆ ಕೊಟ್ಟಿರೋದು ನಾನಲ್ಲ ಈ ಸಿದ್ದರಾಮಯ್ಯನವರು ಅವೆಲ್ಲ ಕಟ್ಟಿಬಿಟ್ಟು ಬಂದಿರೋದು ನಾನು ಇಲ್ಲಿಗೆ ಜನತಾದಳ ಕಟ್ಟಿದ್ರು ಅವರಂತ ನಾನೇ ಕಟ್ಟಿದ್ದು ನಾವೇ ಕಟ್ಟಿದ್ದಲ್ವ ಕುಮಾರಸ್ವಾಮಿ ಏನು ಕಟ್ಟಿರಲಿಲ್ಲ ಜನತಾದಳ ಎಸ್ನ ನಾವು ದೇವೇಗೌಡರೇ ಕಟ್ಟಿದ್ದು ಹತ್ತು ಗಿಣಿ ಸಮರ ಐದು ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಕ್ತಿ ದಾರೆ ಇರಿಸ್ಕೊಂಡು ಕಾಂಗ್ರೆಸ್ನ ಮೂರು ಕಾಂಗ್ರೆಸ್ಸಿಗರನ್ನೆಲ್ಲ ಮೂಲೆ ಗುಂಪು ಮಾಡಿ ಐದು ವರ್ಷ ಮಜಾ ಮಾಡಿದ್ರಲ್ಲ ಅದಲ್ಲ ಯಾರು ನಾನು ಬಳಸ್ಕೊಂಡು ಬಿಸಾಕ್ಲಿಲ್ಲ ನನ್ನನ್ನು ಅವ್ರು ಬಳಸ್ಕೊಂಡು ಬಿಸಾಕಿದ್ದು ನನ್ನನ್ನು ಉಪಯೋಗ ಮಾಡ್ಕೊಂಡು ಏನೇನು ಮಾಡ್ಕೊಂಡ್ರು ಅನ್ನೋದನ್ನ ಮೊದಲು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರಿಗೆ ಸರ್ಕಾರ ನಿಭಾಯಿಸಕ್ ಬರದೇ ಹೋಯ್ತು ಸರ್ಕಾರ ಇಷ್ಟೇ ಅಲ್ಲ ಸಾಲ ಮನ್ನಾ ವಿಚಾರದಲ್ಲೂ ಹೆಚ್ಡಿಕೆಗೆ ಟಗರು ಡಿಚ್ಚಿ ಕೊಟ್ಟಿತ್ತು ಸಾಲ ಮನ್ನಾ ಮಾಡ್ಲೇ ಅದಾಗ್ಲೇ ಇಲ್ಲ ಸರಿಯಾಗಿ ನಾ ಮನ್ನಾ ಮಾಡೋದು ಸರಿಯಾಗಿತ್ತು ಕುಮಾರಸ್ವಾಮಿ ಮನ್ನಾ ಮಾಡೋದು ಕುರ್ಚಿಯಲ್ಲಿದ್ದಾಗ ಒಂದು ಕುರ್ಚಿಯಿಂದ ಕೆಳಗಿಳಿದಾಗ ಮತ್ತೊಂದು ಮಾತು ಕುಮಾರಸ್ವಾಮಿ ಸಿದ್ದರಾಮಯ್ಯ ನಡುವಿನ ಈ ಹದ್ದು ಗಿಣಿ ಮಾತಿನ ಸಮರ ಮುಂದೆ ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ 18 ಕನ್ನಡ ಈ ನ್ಯೂಸ್ ನೋಡ್ತಿರೋ ನಿಮಗೆ ಅಬ್ಬಬ್ಬಾ ಐದು ತಿಂಗಳ ಮುಂಚೆ ಅವ್ರು ಹೆಂಗಿದ್ರು ಇವಾಗ ಏನಪ್ಪ ಹಿಂಗಾಗ್ತಿದೆ ಅಂತಿದ್ದೀರಾ ಅದಕ್ಕೆ ಇದು ರಾಜಕಾರಣ ಅಂತ ಮುಂದೇನಾಗುತ್ತೆ ಇದು ಬರೀ ಟ್ರೈಲರ್ ಮಾತ್ರ ಪಿಕ್ಚರ್ ಅಭಿ ಬಾಕಿ ಹೇ ಬೈ ಎಲೆಕ್ಷನ್ ಟೈಮಲ್ಲಿ ಇನ್ನೂ ಏನೇನೋ ನೋಡ್ಬೇಕಾಗುತ್ತೆ ನಾವು ಆಪರೇಷನ್ ಕಮಲ ಸಕ್ಸಸ್ ಆಯಿತು ಸರ್ಕಾರ ಕೂಡ ಮಾಡಿದ್ದಾಯಿತು ಈಗ ಬಿಜೆಪಿ ಒಂದು ರೀತಿ ರಿವರ್ಸ್ ಭಯ ಕಾಡ್ತಾ ಇದೆ ನಾಳೆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೋ ಗೊತ್ತಿಲ್ಲ ಅದೇನೇ ಇದ್ರು ಕೂಡ ಒಂದ ಅನರ್ಹರು ಇಲ್ಲ ಅವರ ಕುಟುಂಬದವರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಹೀಗೆ ಅನರ್ಹ ಶಾಸಕರು ಬಿಜೆಪಿ ಕಡೆ ಹೆಜ್ಜೆ ಇಡ್ತಿದ್ದಂತೆ ಬಿಜೆಪಿಯ ರನ್ನರ್ಸ್ ಕೂಡ ಟ್ರ್ಯಾಕ್ ಹುಡುಕ್ತಾ ಇದ್ದಾರೆ ನಾಗರಾಜಣ್ಣವರು ಮತ್ತೆ ಹುಡುಗರು ಎಲ್ಲ ಕುತ್ಕೊಂಡು ಮಾತಾಡಿ ಒಪ್ಕೊಂಡಿದ್ರು
ಬೈ ಎಲೆಕ್ಷನ್ ನ ಭಯಂಕರ ಕಾವು ಇರೋದು ಹೊಸಕೋಟೆ ರಣರಂಗದಲ್ಲಿ. ಇಲ್ಲಿ ಅನರ್ಹ ಎಂಟಿಬಿ ನಾಗರಾಜ್ ಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ. ಇಲ್ಲ, ಮೊದಲೇ ಮಾತುಕತೆ ಆಗಿತ್ತು ಎಂಟಿಬಿ ನಾಗರಾಜ್ ಅನ್ನೋರು ಮತ್ತೆ ಇವರು ಎಲ್ಲ ಬಂದು ಮತ್ತೆ ಹುಡುಗರು ಎಲ್ಲ ಕುತ್ಕೊಂಡು ಮಾತಾಡಿ ಎಲ್ಲ ಇದ್ ಮಾಡಿ ಪಕ್ಷದ ವರಿಷ್ಠರದ್ದು ಏನು ತೀರ್ಮಾನ ಇರ್ತೈತೆ ಅದನ್ನ ನಾವು ಬದ್ಧವಾಗಿರ್ತೀರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು. ಕೋರ್ಟ್ ಏನ್ ಆದೇಶ ಬರುತ್ತೆ ನೋಡ್ಕೊಂಡು ಏನ್ ಹೇಳ್ತ ಅಂತ ಹೇಳ್ತೀರಿ. ಒಂದ್ ವೇಳೆ ಕೋರ್ಟ್ ನಲ್ಲಿ ಹಿನ್ನಡೆಯಾದ್ರೆ ಎಂಟಿಬಿ ಮಗನಿಗೆ ಟಿಕೆಟ್ ಕೊಡ್ತಾರಂತೆ. ಹೀಗಾಗಿ ಕಳೆದ ಬಾರಿಯ ಬಿಜೆಪಿ ರನ್ನರ್ ಅಪ್ ಶರತ್ ಬಚ್ಚೇಗೌಡ ಬಂಡಾಯದ ಬಾವುಟ ಬೀಸಿದ್ದಾರೆ. ಟಿಕೆಟ್ ಸಿಗದಿದ್ರೆ ನಮ್ಮ ದಾರಿ ನಮಗೆ ಅಂತ ಶರತ್ ಬೆಂಬಲಿಗರು ಆಗಲೇ ಸೋಷಿಯಲ್ ಮೀಡಿಯಾ ವಾರ್ ಶುರು ಮಾಡಿದ್ದಾರೆ. ಅಲ್ಲದೆ ಇವತ್ತು ಶರತ್ ಬೆಂಬಲಿಗರು ಗುಂಪು ಕಟ್ಟಿ ಬೆಂಗಳೂರಿನ ಸಿಎಂ ಮನೆಗೆ ಬಂದಿದ್ರು. ಈ ವೇಳೆ ಬಂಡಾಯಕ್ಕೆ ಸಿಟ್ಟಾಗಿರೋ ಸಿಎಂ ಬಿಎಸ್ವೈ ಶರತ್ ಬೆಂಬಲಿಗರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್, ಈ ಸಲ ಶರತ್ಗೆ ಟಿಕೆಟ್ ಕೊಡಬೇಕು. ಸುಮ್ಮನೆ ಗಲಾಟೆ ಮಾಡೋದು ಸರಿಯಲ್ಲ, ಜೊತೆಗೂಡಿ ಕೆಲಸ ಮಾಡಿ ಎಂಟಿಬಿ ಅವ್ರನ್ನ ಗೆಲ್ಸಿ. ಇಲ್ಲ ಸರ್, ಅವರಿಗೆ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡಲ್ಲ. ಅನರ್ಹರಿಂದ ಸರ್ಕಾರ ಬಂದಿರೋದು, ಅವ್ರನ್ನ ನಾವು ಕೈ ಹಿಡಿಬೇಕೋ ಬೇಡವೋ ನೀವು ಎಂಟಿಬಿ ಜೊತೆ ಹೊಂದ್ಕೊಂಡು ಹೋಗಿ. ಸಿಎಂ ಇಷ್ಟು ಹೇಳ್ತಿದ್ದಂತೆ ಶರತ್ ಬೆಂಬಲಿಗರು ಸೈಲೆಂಟ್. ಆದ್ರೆ ಸಿಎಂ ಮನೆ ಹೊರಗಿದ್ದ ಬೆಂಬಲಿಗರು ವೈಲೆಂಟ್ ಆಗೇ ಇದ್ರು. ಸಿಎಂ ಹೊರ ಹೋಗುವಾಗ ಧಿಕ್ಕಾರ ಕೂಗಿದ್ರು. ಎಂಟಿಬಿಗೆ ಟಿಕೆಟ್ ಫಿಕ್ಸ್ ಆಗ್ತಿದ್ದಂತೆ ಬಚ್ಚೇಗೌಡ ಫ್ಯಾಮಿಲಿ ಕೂಡ ರೆಬಲ್ ಆಗಿದೆ. ಹೊಸಕೋಟೆಯಲ್ಲಿ ಬಿಜೆಪಿ ಸೋಲು ಖಚಿತ ಅಂತ ಸಿಎಂಗೆ ಹೇಳಿ ಬಂದಿದ್ರಂತೆ ಸಂಸದ ಬಚ್ಚೇಗೌಡ ಸಹೋದರ ಗೋಪಾಲಗೌಡ. ಶರತ್ ತಂದೆ ಬಿಎನ್ ಬಚ್ಚೇಗೌಡ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಶರತ್ ಬಚ್ಚೇಗೌಡರಿಗೆ ಮುಂದಿನ ಅವಕಾಶಗಳು ಮಾಡಿಕೊಡೋಣ, ನೀವೆಲ್ಲ ಸಹಕಾರ ಕೊಡಿ ಅಂದ್ರು. ನಾವು ಸಹಕಾರ ಕೊಡಕ್ ಆಗಲ್ಲ ಸರ್, ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಎಂಟಿಬಿ ನಾಗರಾಜ್ ಅವರಿಗೆ ಕೊಡಬೇಕು ಅಂತ. ನಾವು ಒಪ್ತಾ ಇಲ್ಲ. ಯಡಿಯೂರಪ್ಪನವರು ಇನ್ನ ಒಂದ್ ಟೂ ತ್ರೀ ಡೇಸ್ ಕೋರ್ಟ್ ನಾಳೆ ಇದೆ, ನಾಡಿದ್ದು ಕೋರ್ಟ್ ಇದೆ, ಅವೆಲ್ಲ ನೋಡೋಣ. ಏನ್ ತೀರ್ಮಾನಗಳು ತಗೊಂಡಿಲ್ಲ ನಾವು. ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಾವತ್ತಿದ್ರು ಇದು ಬಿಜೆಪಿ ಪಾಳ್ಯಕ್ಕೆ ಬಿಸಿ ತುಪ್ಪ. ಈ ಕಡೆ ಉಗ್ಯಂಗೂ ಇಲ್ಲ, ನುಂಗಂಗೂ ಇಲ್ಲ, ಹೆಂಗ್ ಅರಗಿಸ್ಕೋತಾರೆ ಅಂತ ಮಾತ್ರ ಈಗ ಕುತೂಹಲ ಕಾಡ್ತಾ ಇದೆ. ಇದು ಹೊಸಕೋಟೆ ಕಥೆ. ಆದ್ರೆ ಇನ್ನು ಬೆಳಗಾವಿ ಕಡೆ ಹೋಗೋಣ. ಕಾಗವಾಡದಲ್ಲಿ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ಜೋರಾಗಿ ತಾಕ್ತಾ ಇದೆ. ಟಿಕೆಟ್ ಸಿಗದೆ ಹೋದ್ರೆ ಕಮಲಕ್ಕೆ ಬಾಯಿ ಹೇಳಿ ಕೈ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ರಾಜು ಕಾಗೆ. ನಾನು ಯಾವ ಮಠದ ಸ್ವಾಮಿನೂ ಅಲ್ಲ, ಬ್ರಹ್ಮಚಾರಿನೂ ಅಲ್ಲ, ಹೇಳಿನೂ ಅಲ್ಲ. ನನಗೆ ಆದಂತ ಒಂದು ವೈಯಕ್ತಿಕ ಇದೆ, ನನ್ನ ಮನೆತನ ಇದೆ. 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಬಂದು ಬಿಜೆಪಿಗೆ ನಿಲ್ತಾ ಇದ್ದರು, ನಾನು ಬಿಜೆಪಿಗೆ ಹೋಗಿ ಕಾಂಗ್ರೆಸ್ನಲ್ಲಿ ಬರ್ದ? ಅವ್ರು ಕುಡ್ದೇ ಹೋಗಿದ್ರೆ ಮುಂದಿನ ನನ್ನ ನಡೆ ಏನನ್ನೋದು ನನ್ನ ಪ್ರಕಟಣೆಯನ್ನು ಶನಿವಾರ ದಿವಸ ಪ್ರಕಟಣೆಯನ್ನು ಮಾಡ್ತೀನಿ. ಪಕ್ಷನಿಷ್ಠೆ, ಸಿದ್ಧಾಂತ ಎಲ್ಲವೂ ಕೂಡ ಪಕ್ಕಕ್ಕೆ ಹೋಗುತ್ತೆ. ಅವ್ರು ಹಿಂಗೆ ಮಾಡ್ಬೇಕಾದ್ರೆ ನಾನೇ ಹಿಂಗೆ ಮಾಡಬಾರ್ದು? ರೈಟ್ ಕ್ವಶನ್. ಗೊತ್ತಿಲ್ಲ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಒಂದು ಕಡೆ ಬಂಡಾಯ, ಇನ್ನೊಂದು ಕಡೆ ಮೂರು ಪಕ್ಷಗಳು ಕೂಡ ಟಿಕೆಟ್ ಫೈಟ್ ಜೋರಾಗೇ ಇದೆ. ಈ ಸಲ ಕೂಡ ಕಾಸಿದ್ದವರಿಗೆ ಟಿಕೆಟ್ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಇನ್ನೊಂದು ಕಡೆ ಅನರ್ಹ ಶಾಸಕರು ಭಯದಲ್ಲೇ ಇದ್ದಾರೆ, ಟಿಕೆಟ್ಗೋಸ್ಕರ ರಾಜಕೀಯದ ಚದುರಂಗದಾಟವನ್ನು ಅವರು ಆಡ್ತಿದ್ದಾರೆ. ಹೀಗಾಗಿ ಭಿನ್ನ ಆಟ ತಡೆಯೋದಕ್ಕೆ ಸಿಎಂ ಒಂದು ಟೀಮೇ ಮಾಡಿ ಕಳಿಸಿದ್ದಾರೆ. ಕೆಆರ್ ಪುರಂ, ಹೊಸಕೋಟೆ, ಹುಣಸೂರು, ಈ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಸಿದ್ದರಾಮಯ್ಯ. ಶತ್ರುಗಳಾಗಿರೋ ಇಬ್ರು ಶಿಷ್ಯರನ್ನ ಹಾಗೂ ಮತ್ತೊಬ್ಬ ವಿರೋಧಿಯನ್ನ ಸೋಲಿಸಲೇಬೇಕು ಅನ್ನೋದು ಒನ್ ಲೈನ್ ಅಜೆಂಡಾ. ಅದಕ್ಕಾಗಿ ಕಾಸ್ ಇದ್ದೋರು ಬಾಸ್ ಅನ್ನೋದು ಕೈ ಫಾರ್ಮುಲಾ. ಹೀಗಾಗಿ ಹೊಸಕೋಟೆ ಟಿಕೆಟ್ಗೆ ಭೈರತಿ ಸುರೇಶ್ ಪತ್ನಿ, ಕೆಆರ್ ಪುರಂಗೆ ಕೆಜೆ ಜಾರ್ಜ್ ಮಗ ರಾಣಾ, ಹುಣಸೂರು ಟಿಕೆಟ್ಗೆ ಮಂಜುನಾಥ್ ಕ್ಯೂ ನಿಂತಿದ್ದಾರೆ. ಆ ಕಡೆಯಿಂದ ಪ್ಲಾನ್ ರೆಡಿ ಆಗ್ತಿದ್ದಂತೆ ಇತ್ತ ಅನರ್ಹರು ಕೂಡ ಅಲರ್ಟ್ ಆಗ್ತಿದ್ದಾರೆ. ಆಪರೇಷನ್ ಕಮಲದ ವೇಳೆ ಮೀಟಿಂಗ್ ಮಾಡಿದ್ದ ಎಚ್ ವಿಶ್ವನಾಥ್ ಹಾಗೂ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಇವತ್ತು ಮತ್ತೊಮ್ಮೆ ಚರ್ಚೆ ಮಾಡಿದ್ರು. ಅನರ್ಹ ಶಾಸಕ ಬಿಸಿ ಪಾಟೀಲ್ ಸಿರಿಗೆರೆ ಮಠದ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಿಎಂ ಪುತ್ರನ ಜೊತೆಗೆ ಗುಪ್ತ ಗುಪ್ತ ಮೀಟಿಂಗ್ ಮಾಡಿದ್ರು. ಸ್ಪರ್ಧೆ ಬಗ್ಗೆ ಇಲ್ಲ, ಪಾರ್ಟಿ ಬಗ್ಗೆ ನಾವೆಲ್ಲ ಸೇರಿ ದುಡಿತೀವಿ ಸರ್, ತಾವು ಧೈರ್ಯವಾಗಿ ಮಾಡಿ ಅಂತ ಹೇಳಿದ್ದಾರೆ. ನೀವು ನಿಂತ್ಕೊಂಡ್ರೆ ಒಳ್ಳೇದು ಸರ್, ನೋಡಿ. ಇಲ್ಲಪ್ಪ, ಇನ್ನೂ ಏನು ತೀರ್ಮಾನ ಮಾಡಿಲ್ಲ ನಾವು ಹೇಗೆ ಅಂತಕ್ಕಂಥದ್ದನ್ನು. ಸ್ನೇಹಿತರು ಎಲ್ಲ ಸೇರಿ ಮತ್ತು ಸ್ಥಳೀಯ ನಮ್ಮ ಈ ಪಾರ್ಟಿ ಸದಸ್ಯ ಭೇಟಿ ಮಾಡಿ ಮಾತಾಡ್ತೀವಿ. ನಾನು ಅಲ್ಲಿ ಇದ್ದೆ ಮಾಜಿ ಅದೇ
ಸನ್ಮಾನ್ಯ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಆಗಿದ್ರು ಇವತ್ತು ಹಾಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ನಾನು ಕಳ್ಕೊಂಡಿದ್ದೇನಿಲ್ಲ, ಪಡ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ಹೀಗೆ ಅನರ್ಹರೆಲ್ಲ ಸ್ಪರ್ಧೆಗೆ ರೆಡಿ ಆಗ್ತಾ ಇದ್ರೆ ರಾಣಿಬೆನ್ನೂರಿನ ಅನರ್ಹ ಪಕ್ಷೇತರ ಶಾಸಕ ಶಂಕರ್ಗೆ ವಿರೋಧ ವ್ಯಕ್ತವಾಗಿದೆ. ಅನರ್ಹ ಶಾಸಕ ಸ್ವತಂತ್ರ ಹೋರಾಟಗಾರರಲ್ಲ ಅಂದಿದ್ದಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ತ್ಯಾಗ ಬಲಿದಾನ ಶ್ರಮ ಹೋರಾಟ ಅನ್ನೋದಿಲ್ಲ, ಅವರೇನು ಸ್ವತಂತ್ರ ಹೋರಾಟಗಾರರಲ್ಲ. ಅವರು ಮುಂದಿನ ತಮ್ಮ ಆಶೆ ಆಕಾಂಕ್ಷೆಗಳು ಇಟ್ಕೊಂಡೆ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಎಲ್ಲ ಬೆಳವಣಿಗೆಗಳು ಮೂಲ ಬಿಜೆಪಿ ವರ್ಸಸ್ ಅನರ್ಹ ಅಂತ ಬೆಂಕಿ ಹೊತ್ಕೊಳ್ತಾ ಇರುವಾಗ ಸಿಎಂ ಬಿಎಸ್ವೈ ಅಸಮಾಧಾನಿತರ ಮನವೊಲಿಕೆಗೆ ಟೀಂ ರಚನೆ ಮಾಡಿದ್ದಾರೆ. ಇನ್ನೊಂದೆಡೆ ಅಖಾಡದಲ್ಲಿ ಚುನಾವಣಾ ಕಾವು ಕೂಡ ರಂಗೇರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅನರ್ಹ ಶಾಸಕ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ದಂಡು ರಣಕಹಳೆ ಮೊಳಗಿಸಿದೆ. ಮಾಡಬಾರದ ಕೆಲಸಗಳು ಮಾಡಿ ಲೂಟಿ ಹೊಡೆಯುವ ಕೆಲಸ ಮಾಡಿದ್ದಾನೆ. ಅವತ್ತೇನ ನಾವು ಕಣ್ ಬಂದು ಕಾಲಲ್ಲಿ ಬಿಟ್ಬಿಟ್ಟ, ಆ ಕಾಲು ಬಿದ್ದಿದ್ದು ಒಂದೇ ಕಾರಣಕ್ಕೆ ನಾನು ಅವತ್ತು ಇಂಡಿಪೆಂಡೆಂಟ್ ನಿಲ್ಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗೊತ್ತಿಲ್ಲ, ಈ ಬೆಳವಣಿಗೆ ನೋಡ್ತಾ ಇದ್ರೆ ಬಿಜೆಪಿ ಆಂತರಿಕ ಅಸಮಾಧಾನ ಇನ್ಯಾರಿಗೂ ಲಾಭ ಆಗಬೇಕು ಅಂದ್ರೆ ಅಲ್ಲಿ JDSನವರು ಕಾಂಗ್ರೆಸ್ನವರು ಕಿತ್ತಾಡ್ತಿದ್ದಾರೆ. ಇಲ್ಲಿ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಬಹಳ ಕುತೂಹಲ. JDS ಅಭ್ಯರ್ಥಿಗಳ ಆಯ್ಕೆಗೂ ಕೂಡ ಮುಂಚೆ ದೇವೇಗೌಡರು ಉತ್ತರಾಖಂಡ್ನ ಕಂಚಿ ಆಶ್ರಮದಲ್ಲಿ ಪೂಜೆಯನ್ನು ನಡೆಸಿದ್ದಾರೆ. ನಿಮ್ ಕರೋಲಿ ಬಾಬಾ ಅನ್ನೋರು ಸ್ಥಾಪಿಸಿದ ಆಂಜನೇಯ ದೇವಸ್ಥಾನದಲ್ಲಿ ದೇವೇಗೌಡರು ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ. ಇಲ್ಲಿ ಆಂಜನೇಯ ಆಶೀರ್ವಾದವನ್ನು ಪಡೆದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಒಂದೆರಡು ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗುತ್ತೆ ಅಂತ ಮೈಸೂರಿನಲ್ಲಿ ಕೂಡ HD ಕುಮಾರಸ್ವಾಮಿಯವರು ಮಾತುಗಳನ್ನಾಡಿದ್ದಾರೆ. ಈಗಾಗಲೇ ಹುಣಸೂರು, KR ಪೇಟೆ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್ನ ಸಭೆಗಳೇನಾಗಿದೆ, ನಾಳೆ ನಾಡಿದ್ದು ಮತ್ತೆ 26ನೇ ತಾರೀಕು ಪಾರ್ಲಿಮೆಂಟ್ ರಿಪೋರ್ಟ್ ಸಭೆನೂ ಕರೆದಿದ್ದೇವೆ. ನಿನ್ನೆ ಚಿಕ್ಕಬಳ್ಳಾಪುರ ಸಭೆನೂ ಮುಗಿಸಿದ್ದೇನೆ. ನಾಳೆ ದಿನ ಗೋಕಾಕು, ಅಥಣಿ ಹಾಗೂ ಕಾಗವಾಡದ ಕಾರ್ಯಕರ್ತನ ಕರೆದಿದ್ದೇನೆ. ನಾಳೆ ಸಭೆ ನಂತರ ಅಂತಿಮವಾಗಿ ನಾಡಿದ್ದು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ದೇವೇಗೌಡರನ್ನು ಕರೆದಿದ್ದಾರೆ, ಅಲ್ಲಿ ತೀರ್ಮಾನ ಮಾಡ್ತಾರೆ. ನಾಡಿದ್ದು ಪಾರ್ಲಿಮೆಂಟರಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನೆರೆ ಸಂತ್ರಸ್ತರಿಗೆ ಪರಿಹಾರ ಕೊಡುವಲ್ಲಿ ವೈಫಲ್ಯ ಅಂತ ಕೈಪಡೆ ಬೀದಿಗಿಳಿದಿತ್ತು. ಕೇಂದ್ರದಿಂದ ಪರಿಹಾರ ಸಿಕ್ಕಿಲ್ಲ, ರಾಜ್ಯದಿಂದಲೂ ಕೂಡ ಸರಿಯಾದ ನೆರವು ಕೊಡಲಿಲ್ಲ ಅಂತ ಸಿದ್ದರಾಮಯ್ಯ ಅಂಡ್ ಟೀಮ್ ಕುಂದಾನಗರಿಯಲ್ಲಿ ಹೋರಾಟದ ಕಹಳೆಯನ್ನು ಕೂಡ ಮೊಳಗಿಸಿದ್ರು. ರಾಜಾ ಹುಲಿ ಸರ್ಕಾರದ ವಿರುದ್ಧ ಬೀದಿಗಿಳಿದ ಹಸ್ತದ ಪಾರ್ಟಿ ನೆರೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳಿತು. ಅದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಗಣಿಧಣಿಗಳ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿತ್ತು ಸಿದ್ದು ಅಂಡ್ ಟೀಮ್. ಇದೊಂದು ಪಾದಯಾತ್ರೆ ಇಡೀ ಕಾಂಗ್ರೆಸ್ಗೆ ಹೊಸ ಚೈತನ್ಯ ಕೊಟ್ರೆ ಬಿಜೆಪಿ ಸರ್ಕಾರವನ್ನೇ ಅಲ್ಲಾಡಿಸಿತ್ತು. ಇದೀಗ ಅಂಥದ್ದೇ ಒಂದು ಹೋರಾಟ ರೂಪಿಸಬೇಕು ಅನ್ನೋ ರಣತಂತ್ರ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದಿದ್ದಾರೆ. ನೆರೆ ಪರಿಹಾರವೆಂಬ ಪಾಶುಪತಾಸ್ತ್ರ ಹಿಡ್ಕೊಂಡು ಬೆಳಗಾವಿಯಿಂದ ಘರ್ಜಿಸಿದೆ ಕೈಪಡೆ. ಅತ ಬಾಗಲಕೋಟೆಯ ಜಮಖಂಡಿಯಿಂದ ಶಾಸಕ ಆನಂದ್ ನ್ಯಾಮಗೌಡ ನೇತೃತ್ವದ ಟೀಂ ಪಾದಯಾತ್ರೆ ಮೂಲಕ ಕುಂದಾನಗರಿಗೆ ದಾಂಗುಡಿ ಇಟ್ಟಿತ್ತು. ಇತ್ತ ರಾಜ್ಯ ಕೈ ನಾಯಕರೆಲ್ಲ ಬೆಳಗಾವಿಯ ಪಕ್ಷದ ಕಚೇರಿಯಿಂದ ಚನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಜಾಥಾ ನಡೆಸಿದ್ರು. ಬಳಿಕ ಚನ್ನಮ್ಮ ವೃತ್ತದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ನಡೆದಿದ್ದು ವಾಗ್ಯುದ್ಧ. ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ನಿಮ್ಕಲ್ಲಾಗ್ಲಿಲ್ಲ, ಬಿಟ್ಟಿಳಿರಿ ಕೆಳಕ್ಕೆ. ಇಲ್ಲಿ ಬಂದು ಜನರನ್ನ ನೋಡ್ದೇನೆ, ಜನರ ಕಷ್ಟ ಕೇಳ್ದೇನೆ. ಅಲ್ಲಿ ಹೋಗಿ ಟ್ರಂಪ್ ಪರವಾಗಿ ಕ್ಯಾನ್ವಾಸ್ ಮಾಡಕ್ ಹೋಗಿದಾರಲ್ಲ, ಇವರು ನಾಚಿ ಆಗಲ್ವಾ? ಆಲ್ ಪಾರ್ಟಿ ಡೆಲಿಗೇಷನ್ ಕರೀರಿ ಅಂತ ಹೇಳಿದೆ, ಕರೀಲಿಲ್ಲ. ಡೆಲ್ಲಿಗೆ ಡೆಲಿಗೇಷನ್ ತಗೊಂಡು ಹೋಗ್ರಿ ಅಂತ ಹೇಳಿದೆ, ತಗೊಂಡು ಹೋಗ್ಲಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರಿಗೆ ತಾಕತ್ತೇ ಇಲ್ಲ. 21ಕ್ಕೆ ಚುನಾವಣೆ ಮುಗಿತದೆ, 28ಕ್ಕೆ ಮತ್ತೆ ಚಾಲು ಮಾಡಿ ಅಸೆಂಬ್ಲಿನ, ಇಲ್ಲೇ ಮಾಡಿ, ಬೆಳಗಾವಿಯಲ್ಲೇ ಮಾಡಿ. ನಿಮಗಾಗಿ ಭಿಕ್ಷೆ ಬೇಡಿಯಾದ್ರೂ ನೆರವು ನೀಡ್ತೀನಿ ಎಂದಿದ್ದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಿಷ್ಟು. ಏನೋ ಸೂರ್ಯನ್ನ ತಂದು ಕೊಡ್ತೀನಿ, ಚಂದ್ರನ್ನ ತಂದು ಕೊಡ್ತೀನಿ, ಕರೆದು ಕಟ್ಟಾಕ್ತೀನಿ ಅಂತ ನೀವು ಹೇಳಿದ್ರಲ್ಲ, ಎಲ್ಲಿ ಹೋಗಿದೀರ? ಕಿತ್ತೂರು ನಾಡಿನಲ್ಲಿ ಕಿತ್ತೂರು ಚೆನ್ನಮ್ಮನ ವಾಸಸ್ಥಳವಾಗಿ ಒಂದೇ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಪ್ರತಿಭಟನೆಯಲ್ಲಿದ್ದ ದಿನೇಶ್ ಗುಂಡೂರಾವ್, ಖಂಡ್ರೆ ಸೇರಿದಂತೆ ಕೈ ನಾಯಕರು ನೆರವು ನೀಡದ ಕೇಂದ್ರದ ವಿರುದ್ಧ ಮುಗಿಬಿದ್ರು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಜೈಲಲ್ಲಿರೋ DKC ಕಟೌಟ್ಸ್ ರಾರಾಜಿಸ್ತಾ ಇದ್ವು.
ಆದರೆ ಪಕ್ಷದ ಹೋರಾಟದಲ್ಲಿ ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಕಾಣದೇ ಇರೋದು ಮತ್ತೆ ಮುನಿಸ ಎಂಬ ಪ್ರಶ್ನೆಯನ್ನ ಹುಟ್ಟಾಕಿತ್ತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಉಪಚುನಾವಣೆಯ ಭರಾಟೆ ಜೋರಾಗೇ ಇದೆ. ಇದರ ಮಧ್ಯೆ ಸಿಎಂ ಬಿಎಸ್ವೈಗೆ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ಹಾಗೂ ಆರ್ಎಸ್ಎಸ್ ಮುಂದಾಗಿದೆಯಂತೆ. ಸಿಎಂ ಪುತ್ರ ವಿಜೇಂದ್ರ ಮೂಗು ತೋರಿಸೋದಕ್ಕೆ ಬ್ರೇಕ್ ಹಾಕೋದು, ಬೇಕಾಬಿಟ್ಟಿ ವರ್ಗಾವಣೆ ತಡೆಯೋದು ಸರ್ಕಾರದ ಪ್ರಮುಖ ನಿರ್ಧಾರಗಳಲ್ಲಿ ಎಡವಟ್ಟಾಗಬಾರದು. ಈ ಹಿಂದೆ ಆದಂಥ ತಪ್ಪುಗಳು ಈಗ ಮರುಕಳಿಸದಂತೆ ಎಚ್ಚರ ವಹಿಸೋದು ವರಿಷ್ಠರ ಪ್ಲಾನ್. ಅದಕ್ಕೋಸ್ಕರ ಸಿಎಂಗೆ ಮತ್ತೊಬ್ಬ ಕ್ಯಾಬಿನೆಟ್ ದರ್ಜೆ ಸಲಹೆಗಾರ ನೇಮಕ ಸಾಧ್ಯತೆ ಇದೆ ಅನ್ನೋದು ಮಾತುಗಳು ಕೂಡ ಕೇಳಬರ್ತವೆ. ಅಡುಗೆ ಮಾಡೋದಕ್ಕೆ ಈರುಳ್ಳಿ ಬೇಕು, ಬೇಕೇ ಬೇಕು. ಒಗ್ಗರಣೆ ಈರುಳ್ಳಿಗೆ ಬೇಕೇ ಬೇಕು. ಈರುಳ್ಳಿ ಇಲ್ಲ ಅಂದರೆ ಅಡುಗೆ ಬಹಳ ಕಷ್ಟ. ಇಲ್ಲಿ ತನಕ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಬರ್ತಿತ್ತು ರೀ, ಈಗ ಹಂಗಲ್ಲ. ಈರುಳ್ಳಿ ರೇಟ್ ಕೇಳಿದ್ರೆ ಜನರು ಕಣ್ಣೀರು ಬರ್ತಾ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ. ಯಾಕೆಂದರೆ ಈರುಳ್ಳಿ ಬೆಲೆ ಗಗನಕ್ಕೆ ಇರ್ತದೆ. ರೈತರು ಟಾಪ್ ಆಗಿರಬೇಕು ಅಂತ ಪ್ರಧಾನಿ ಮೋದಿ 2018 ಟಾಪ್ ನಿಯಮ ಜಾರಿಗೆ ತಂದ್ರು. ಟಿ ಅಂದ್ರೆ ಟೊಮ್ಯಾಟೊ, ಓ ಅಂದ್ರೆ ಆನಿಯನ್, ಪಿ ಅಂದ್ರೆ ಪೊಟ್ಯಾಟೊ, ಈ ಮೂರಕ್ಕೆ ಬೆಲೆ ಫಿಕ್ಸ್ ಮಾಡಿದ್ರು. ಆದ್ರೆ ಆ ನಿಯಮ ಈಗ ನೆಲಕಚ್ಚಿದೆ. ಮೂರು ದಿನದಲ್ಲಿ ಈರುಳ್ಳಿ ಬೆಲೆ ಆಕಾಶಕ್ಕೇರಿದೆ. ದೆಹಲಿಯಲ್ಲಿ 1 ಕೆಜಿ ದಪ್ಪ ಈರುಳ್ಳಿ 70 ರೂಪಾಯಿ ಆಗಿದೆ. ಮುಂಬೈನಲ್ಲಿ 60 ರೂಪಾಯಿ, ಬೆಂಗಳೂರಲ್ಲಿ 65 ರೂಪಾಯಿ ಮುಟ್ಟಿದೆ. ಪಾಟ್ನಾ ಮತ್ತು ಲಖನೌನಲ್ಲಿ 70 ರೂಪಾಯಿ, ಕೋಲ್ಕತ್ತಾದಲ್ಲಿ 60, ಚೆನ್ನೈನಲ್ಲಿ 60 ರೂಪಾಯಿಗೆ ಈರುಳ್ಳಿ ಬೆಲೆ ಹೆಚ್ಚಳವಾಗಿದೆ. ಈರುಳ್ಳಿ ಬೆಲೆ ಇಷ್ಟು ಹೆಚ್ಚಾಗಲು ಕಾರಣ ಮಹಾಮಳೆ, ಪ್ರಕೃತಿ ವಿಕೋಪ. ದೇಶದಲ್ಲಿ ಈರುಳ್ಳಿ ಬೆಳೆಯುವ ಟಾಪ್ 10 ರಾಜ್ಯಗಳು ಮಹಾಮಳೆಯಿಂದ ತತ್ತರಿಸಿ ಹೋಗಿದೆ. ಈರುಳ್ಳಿ ಉತ್ಪಾದನೆಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. ಮಹಾರಾಷ್ಟ್ರದ ಬಳಿಕ 2ನೇ ಸ್ಥಾನದಲ್ಲಿರೋದು ಮಧ್ಯಪ್ರದೇಶ, 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಈ 3 ರಾಜ್ಯನು ಪ್ರವಾಹಕ್ಕೆ ತುತ್ತಾಗಿರೋದ್ರಿಂದ ರೇಟ್ ಜಾಸ್ತಿಯಾಗಿದೆ. ಅಲ್ಲದೆ 4ನೇ ಸ್ಥಾನದಲ್ಲಿ ಗುಜರಾತ್ನಲ್ಲೂ ಪ್ರವಾಹ, 5ನೇ ಸ್ಥಾನದಲ್ಲಿರೋ ಬಿಹಾರಲ್ಲೂ ಪ್ರವಾಹ. ಹೀಗೆ ದೇಶಕ್ಕೆ ಈರುಳ್ಳಿ ಹಂಚುವ ರಾಜ್ಯಗಳ ಪ್ರಕೃತಿ ವಿಕೋಪದಿಂದಾಗಿ ಈರುಳ್ಳಿ ಬೆಲೆ ಕಣ್ಣೀರು ತರಿಸುತ್ತಿದೆ. ಇನ್ನೊಂದು ಮಾಹಿತಿ ಪ್ರಕಾರ ಮಾರುಕಟ್ಟೆಯಲ್ಲಿ ಈರುಳ್ಳಿ ದಾಸ್ತಾನು ಸಾಕಷ್ಟಿದೆ. ಆದರೆ ಈರುಳ್ಳಿ ಹೋಲ್ಸೇಲ್ ವ್ಯಾಪಾರಿಗಳು ದರ ಹೆಚ್ಚಳ ಮಾಡಿ ಸುಲಿಗೆಗೆ ಇಳಿದಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅನಿವಾರ್ಯ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು. ಅಫ್ಕೋರ್ಸ್ ನಮ್ಮ ಹೆಣ್ಮಕ್ಳು ಕೂಡ ಈ ವಿಚಾರದಲ್ಲಿ ತುಂಬ ಶಾಣ್ಯರಿದ್ದಾರೆ. ಅದಿಲ್ಲದೇನೂ ಅಡುಗೆ ಮಾಡಬಲ್ಲರೂ ಕೂಡ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇದ್ರ ಬೆಲೆ ಇನ್ನೆಲ್ಲೂ ಹೋಗುತ್ತೆ ನಿಲ್ಲುತ್ತೆ ಎಂದು. ಕಾಶ್ಮೀರ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಬಲ್ ಗೇಮ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಪ್ರಧಾನಿ ಮೋದಿ ಜೊತೆಗಿದ್ದಾಗ ಒಂಥರ, ಪಾಕಿಸ್ತಾನ ಪ್ರಧಾನಿ ಜೊತೆಗಿದ್ದಾಗ ಇನ್ನೊಂಥರ ನಾಟಕ. ಕಾಶ್ಮೀರದ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಭಾರತ ಆಹ್ವಾನಿಸಿದೆ ಅಂತ ಸುಳ್ಳು ಹೇಳಿದ್ದ ಟ್ರಂಪ್ ಕೊನೆಗೆ ಭಾರತ ಆಹ್ವಾನಿಸಿಲ್ಲ ಅಂತ ತಪ್ಪೊಪ್ಪಿಕೊಂಡಿದ್ರು. ಮೊನ್ನೆ ನಡೆದಂತಹ ಹೂಸ್ಟನ್ ಹೌಡಿ ಮೋದಿ ಸಮಾವೇಶದಲ್ಲಿ ಗಡಿ ಸಮಸ್ಯೆಗೆ ಮುಕ್ತಿ ಹಾಡ್ತೀವಿ ಅಂತ ಮೋದಿ ಜೊತೆ ಕೈಕುಲುಕಿದ್ರು. ಈಗ ಮತ್ತೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಕಾಶ್ಮೀರ ಸಮಸ್ಯೆ ಬಗೆಹರಿಸೋದಕ್ಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಒತ್ತಾಯಿಸಿದ್ರಂತೆ. ಅದಕ್ಕೆ ಸರಿ, ನಾನು ಮಧ್ಯಸ್ಥಿಕೆ ಸಿದ್ಧ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರಂತೆ. ಟ್ರಂಪ್ ಈ ನಡೆ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ. ಮೊನ್ಮೊನ್ನೆ ಭಾನುವಾರ ಹೂಸ್ಟನ್ನಲ್ಲಿ ಹೌಡಿ ಮೋದಿ ಮಾಡಿ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂದಿದ್ದ ಮೋದಿ ಮೇಲೆ ಕಾಂಗ್ರೆಸ್ ಈಗ ಕಿಡಿಕಾರಿದೆ. ಮೋದಿ ನಡೆ ಭಾರತದ ವಿದೇಶಿ ನೀತಿಗೆ ಮಾರಕ ಅಂತ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಮಾಡಿದ್ದಾರೆ. ಇನ್ನು ಮೋದಿ ಟ್ರಂಪ್ ಪರ ಪ್ರಚಾರಕ್ಕೆ ಹೋಗ್ತಾರೆ ಆದರೆ ನೆರವೀಕ್ಷಣೆಗೆ ಬರಲ್ಲ ಅಂತ ಕಿಡಿಕಾರ. The words of candidate Trump, ab ki baar Trump sarkar. ಇಂಥವ್ರೆ ಫಿರ್ ಏಕ್ ಬಾರ್ ಮೋದಿ ಅಂದಂಗೆ, ಫಿರ್ ಏಕ್ ಬಾರ್ ಟ್ರಂಪ್ ಅಂತ ನೀವು ಅಲ್ಲಿ ಹೋಗಿ ಹೇಳೋದು.
ಅದು ಏನು ಸಂದೇಶ ಕೊಡ್ತದೆ? ದೇಶಕ್ಕೆ ಫಾರಿನ್ ಪಾಲಿಸಿ ಒಂದು ಮಾರಕ ಆಗ್ತದೆ ಅಂತಕ್ಕಂಥದ್ದು. ಮೋದಿ ಅವರ ಬಗ್ಗೆ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ, ವಿದೇಶ ಕೂಲಿ ಬೇಡ ಅನ್ನಲ್ಲ, ಆದ್ರೆ ಜನ ಇಲ್ಲಿ ಬೀದಿ ಪಾಲಾಗಿದ್ದಾರೆ. ಇಲ್ಲಿ ಬಂದು ಜನರನ್ನು ನೋಡ್ದೇನೆ, ಜನರ ಕಷ್ಟ ಕೇಳ್ದೇನೆ. ಅಲ್ಲಿ ಹೋಗಿ ಟ್ರಂಪ್ ಪರವಾಗಿ ಕ್ಯಾನ್ವಾಸ್ ಮಾಡಕ್ ಹೋಗಿದಾರಲ್ಲ. ಚಿದಂಬರಂ ಹಾಗೂ ಡಿಕೆಶಿ ಜೈಲಿನಲ್ಲಿರಬೇಕಾದ್ರೆ ಮತ್ತೊಬ್ಬ ನ್ಯಾಷನಲ್ ಲೀಡರ್ಗೆ ಈಗ ಬಂಧನದ ಭಯ ಶುರುವಾಗಿದೆ. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಾಗಿದೆ. ಮಹಾರಾಷ್ಟ್ರ 1,000 ಕೋಟಿ ರೂಪಾಯಿ ಅವ್ಯವಹಾರದ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಶರದ್ ಪವಾರ್ ವಿರುದ್ಧ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲು ಮಾಡಿದೆ. ಕಳೆದ ತಿಂಗಳು ಬಾಂಬೆ ಹೈಕೋರ್ಟ್ ಸೂಚನೆ ಮೇರೆಗೆ ಮುಂಬೈ ಪೊಲೀಸರು ಪವಾರ್ ಅಳಿಯ ಅಜಿತ್ ಪವಾರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ರು. ಇದೀಗ ಮಾವನಿಗೂ ಕಂಟಕ ಶುರುವಾಯಿತು. ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ. ಉಗ್ರ ಜಹೀದುಲ್ ನೀಡಿದಂತಹ ಮಾಹಿತಿ ಮೇರೆಗೆ ಎನ್ಐಎ ಟೀಮ್ನವರು ಸ್ಥಳ ಮಹಜರು ಮಾಡಿದ್ದಾರೆ. ಉಗ್ರರಿಂದ ಸ್ಥಳಗಳಲ್ಲಿ ಹಲವು ಸ್ಫೋಟಕ ವಸ್ತುಗಳು ಕೂಡ ಪತ್ತೆಯಾಗಿದೆಯಂತೆ. ಬೆಂಗಳೂರು ಹೊರವಲಯದ ಅತ್ತಿಬೆಲೆ, ಕಾಡ್ಗೋಡಿ, ಕೆಆರ್ಪುರಂ, ಚಿಕ್ಕಬಾಣವಾರ, ಶಿಕಾರಿಪಾಳ್ಯ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಶ್ರಯ ಪಡೆದಿದ್ದ ಅಂಶ ಈಗ ಬೆಳಕಿಗೆ ಬಂದಿದೆ. ಉಗ್ರ ಜಹೀದುಲ್ ವಾಸ ಇದ್ದ ಎಲೆಕ್ಟ್ರಾನಿಕ್ ಸಿಟಿ ಮನೆಯಲ್ಲೂ ಕೂಡ ಮಹಜರು ಮಾಡಲಾಗಿದೆ. ಐಡಿ, ಗ್ರೆನೇಡ್ ತಯಾರಿಸುವಂತಹ ಕಚ್ಚಾ ವಸ್ತುಗಳು ಸೇರಿ ಹಲವು ಸ್ಫೋಟಕಗಳನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನೇನು ಸಿಕ್ತು ಅನ್ನೋದ್ರ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಒಂದು ಕೆಪಾಸಿಟರ್, 3 ಸ್ವಿಚ್ಚು, ಒಂದು ಲಿಥಿಯಂ ಸೆಲ್ಲು, ಒಂದು ಕಪ್ಪು ಬಣ್ಣದ ದ್ರಾವಣ, ಒಂದು ಕೈಚೀಲ, ಗುರುತಿನ ಚೀಟಿ. ಯಾವಾಗ ಗೊತ್ತಿಲ್ಲಪ್ಪ ಹಂಗಾರೆ ಆ ಗುರುತಿನ ಚೀಟಿ ಅಂತ. ರೆಂಟಲ್ ಅಗ್ರಿಮೆಂಟು ಆ ಮನೆಯದು, ಪ್ಲಸ್ ಬಾಂಗ್ಲಾ ಭಾಷೆಯಲ್ಲಿರುವಂಥ ಪತ್ರಗಳು ಕೂಡ ಈ ಮನೆಯಲ್ಲಿ ಸಿಕ್ತಂತೆ. ಒಂದು ಡಿಜಿಟಲ್ ಕ್ಯಾಮ್ರಾ ಸಿಕ್ಕಿದೆ. ಕಳ್ಳತನದ ಬೆಳ್ಳಿ ವಸ್ತುಗಳನ್ನು ಕೂಡ ತಂದಿಟ್ಕೊಂಡಿದ್ರು ಇವರೆಲ್ಲರೂ ಕೂಡ ಅಂತ ಮಾಹಿತಿ ಇದೆ. 2018 ಬೆಂಗಳೂರಲ್ಲಿ ಈ ಬೆಳ್ಳಿ ವಸ್ತುಗಳನ್ನು ದೋಚಿದ್ರಂತೆ ಎಲ್ಲ ಉಗ್ರರು ಕೂಡ. ಪ್ಲಾಸ್ಟಿಕ್ ಟೇಪ್ನಲ್ಲಿ ಒಂದು ಬ್ಯಾಟ್ರಿ ಸುತ್ತಿಟ್ಟಿದ್ರು, ಒಂದಷ್ಟು ವೈರ್ಗಳಿತ್ತು, ಅದೆಲ್ಲವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಿಕ್ಕಿದಂಥ ವಸ್ತುಗಳು. ಕರ್ನಾಟಕದ ಗಡಿ ಜಿಲ್ಲೆ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ ನಾವು. ತಮಿಳುನಾಡಿನ ಕೃಷ್ಣಗಿರಿಯಲ್ಲೂ ಕೂಡ ಉಗ್ರರ ಚಟುವಟಿಕೆ ಬಗ್ಗೆ ಸುಳ್ಳು ಸಿಕ್ಕಿದೆ. ಸ್ಥಳ ಮಹಜರು ಸಂದರ್ಭದಲ್ಲಿ ರಾಕೆಟ್ ಶೆಲ್ ಪರೀಕ್ಷೆ ನಡೆಸಿದ್ದ ಅಂಶ ಕೂಡ ಬೆಳಕಿಗೆ ಬಂದಿದೆ. 2018 3 ರಾಕೆಟ್ ಶೆಲ್ಗಳನ್ನು ಇಲ್ಲಿ ಪರೀಕ್ಷೆ ಮಾಡಲಾಗಿತ್ತು. ಉಗ್ರ ಜಹೀದುಲ್ ಜೊತೆಗೆ ಹಬೀಬುಲ್, ಆರೀಫ್, ಫಹೀಮ್ ಕೂಡ ಇದ್ರು ಅಂತ ಗೊತ್ತಾಗಿದೆ. ಈ 4 ಸೇರಿಕೊಂಡು ರಾಕೆಟ್ ಶೆಲ್ ಪರೀಕ್ಷೆ ಮಾಡಿದ್ರು. ಇಲ್ಲೂ ಕೂಡ ಹಲವು ಸ್ಫೋಟಕಗಳು ಸಿಕ್ಕಿದೆ ಅಂತ ಎಲ್ಲವನ್ನೂ ಎನ್ಐಎ ಈಗ ವಶಪಡಿಸಿಕೊಂಡಿದೆ. ಕೃಷ್ಣಗಿರಿಯಲ್ಲಿ ಏನೇನು ಸಿಕ್ತು ಅಂತ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಅಲ್ಲೂ ಕೂಡ ವೈರ್ನ ತುಂಡುಗಳು ಪತ್ತೆಯಾಗಿದೆ, ಬ್ಯಾಟ್ರಿಗಳು ಸಿಕ್ಕಿದೆ, ಹಲವಾರು ವಸ್ತುಗಳನ್ನು, ಕಚ್ಚಾ ವಸ್ತುಗಳನ್ನು ಕೂಡ ಇದೀಗ ಎನ್ಐಎ ಅವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. 8 ಬ್ಯಾಟ್ರಿಗಳು, ಒಂದಲ್ಲ ಎರಡಲ್ಲ ರಾಕೆಟ್ ಶೆಲ್ಗಳು. ಏನಪ್ಪ ಇವರೆಲ್ಲ ಅಲ್ಲಿ ಪರೀಕ್ಷೆ ಮಾಡ್ತಿದ್ದಾರೆ ಅಂದರೆ ಅರ್ಥನೇ ಆಗಲ್ಲ. ಇದೆಲ್ಲವನ್ನು ತಂದಿಟ್ಕೊಂಡಿದ್ರು 4 ಜನ, ಅವರೆಲ್ಲರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಯಾರ್ಯಾರಿಗೂ ಗೊತ್ತಿದ್ದವರಿಗೆ ಬಾಡಿಗೆ ಕೊಡಬೇಡಿ. ಸುತ್ತಮುತ್ತ ಅನುಮಾನ ಇದ್ದರೆ ಡೆಫಿನೆಟ್ ಆಗಿ ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಿ. ನಮ್ಮದು ಒಂದು ಕೆಲಸ ಮತ್ತು ಜವಾಬ್ದಾರಿ ಇರಲೇಬೇಕು ಈ ಸಮಾಜದಲ್ಲಿ. ಲೆಟ್ಸ್ ಮೂವ್ ಆನ್. ನಾವೆಲ್ಲರೂ ಖುಷಿ ಪಡೋ ಸುದ್ದಿ, ಬಾಲಿವುಡ್ನ ಹಿರಿಯಣ್ಣ ಅಂದರೆ ಬಿಗ್ ಬಿ ಅಮಿತಾಬ್ ಬಚ್ಚನ್, ಈ ಮೇರು ನಟನಿಗೀಗ ದೇಶದ ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ ಒಲಿದಿದೆ. ಇನ್ನು ಮುಂದೆ ದಾದಾ ಸಾಹೇಬ್ ಫಾಲ್ಕೆ ವಿಜೇತ ಅಮಿತಾಬ್ ಬಚ್ಚನ್ ಅಂತ ಕರಿಬೇಕು. ಭಾರತೀಯ ಸಿನಿಮಾ ಪಿತಾಮಹನ ಹೆಸರಿನ ಪ್ರಶಸ್ತಿಗೆ ಈ ಸಲ ಬಿಗ್ ಬಿಗೆ ಬಿಗ್ ಪ್ರಶಸ್ತಿ, ಅದು ಅಮಿತಾಬ್ ಬಚ್ಚನ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದನ್ನು ಮಾಹಿತಿಯನ್ನು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವಿಟ್ಟರ್ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 1969 ಕೊಡಲಾಗ್ತಾ ಇದೆ. ಅಮಿತಾಬ್ ಈ ಪ್ರಶಸ್ತಿಗೆ ಭಾಜನರಾದರು. 66 ಸಿನಿಮಾ ಪ್ರಶಸ್ತಿ ಇದು. 1995 ಕನ್ನಡಿಗರ ಕಣ್ಮಣಿ ನಾವು ನೆನಪಿಸ್ಕೊಳ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ಒಲಿದು ಬಂದಿತ್ತು. ಅದಾದ ಬಳಿಕ ಕರ್ನಾಟಕ ಮೂಲದ ಬಾಲಿವುಡ್ ಸಿನಿಮಾಟೋಗ್ರಾಫರ್ ವಿ ಕೆ ಮೂರ್ತಿ ಅವರಿಗೂ ಕೂಡ 2008 ದಾದಾ ಸಾಹೇಬ್ ಫಾಲ್ಕೆ ಬಂದಿತ್ತು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ.